ಎಸ್ ಇನ್ನು ಜಾತಿಗಣತಿ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಎಲ್ಲಾ ಶಾಸಕರು ಸಚಿವರು ಅಷ್ಟೇ ಅಲ್ಲದೆ ಬಿಜೆಪಿಗರು ಜೆಡಿಎಸ್ ನವರು ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಬಂಡೆಪ್ಪ ಕಾಶಪ್ಪನವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ರಾಜ್ಯದಲ್ಲಿ ಭುಗಿಲೆದ್ದಿರುವಂತಹ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜಟಾಪಟಿ ಕೂಡ ಒಂದು ಕಡೆ ನಡೀತಾ ಇದೆ. ಒಂದು ಕಡೆ ಜಾತಿ ಗಣತಿ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಾಕಷ್ಟು ಜನರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಜೋರಾಗ್ತಾ ಇದೆ. ಹಾಗೆ ಹಳೆ ಹುಬ್ಬಳ್ಳಿ ಪ್ರಕರಣದ ವಾಕ್ಸಮರ ಕೂಡ ನಡೀತಾ ಇದೆ. ಒಂದು ಕಡೆ ಸರ್ಕಾರ ಈ ಹಳೆ ಹುಬ್ಬಳ್ಳಿ ಪ್ರಕರಣವನ್ನ ವಾಪಸ್ ತೆಗೆದುಕೊಂಡಿರುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಹೇಳಿಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಜಾತಿ ಗಣತಿ ಜಾರಿಗೆ ತರೋದಕ್ಕೆ ಒಂದು ಕಡೆ ಬಿಜೆಪಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಬಿಜೆಪಿಗರು ಕೂಡ ಜಾತಿ ಗಣತಿಗೆ ಅಸ್ತ್ರವಾಗಿ ಪ್ರತ್ಯಸ್ತ್ರವಾಗಿ ಒಳಮೀಸಲಾತಿ ಪ್ರತ್ಯಸ್ತ್ರವನ್ನ ಕೂಡ ಅವರು ಪ್ರಯೋಗ ಮಾಡಿರುವಂತದ್ದು. ಇನ್ನು ಇದೇ ವಿಚಾರದ ಬಗ್ಗೆ ಬಂಡಪ್ಪ ಕಾಶಪ್ಪನವರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಜಾತಿ ಗಣತಿ ಜಾರಿಗೆ ತನ್ನಿ, ಅದರ ಬಗ್ಗೆ ಚಿಂತಿಸುವಂತ ಅಗತ್ಯ ಇಲ್ಲ. ಜಾತಿ ಗಣತಿ ಜಾರಿಗೆ ತರೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದ್ದೀರಾ? ಕಾಂಗ್ರೆಸ್ಗೆ ಶಾಸಕ ಬಂಡಪ್ಪ ಕಾಶಪ್ಪನವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಿಂತಿಸುವಂತ ಅಗತ್ಯ ಇಲ್ಲ. ಸೊ ಇದು ಜಾತಿ ಗಣತಿಯನ್ನ ಜಾರಿಗೆ ತರಬಹುದು, ಜಾತಿ ಗಣತಿಯನ್ನ ಚರ್ಚಿಸುವಂತ ಅಗತ್ಯ ಕೂಡ ಇಲ್ಲ ಅಂತ ಹೇಳಿ ಶಾಸಕ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು, ಸೊ ಅದಾದ ನಂತರ ಅದನ್ನ ಸದನದಲ್ಲಿ ಚರ್ಚೆ ಮಾಡ್ಬೇಕೋ ಬೇಡವೋ ಅನ್ನೋಂತಹ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ ತದನಂತರ ಅದನ್ನ ಜಾರಿ ತರುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅನ್ನೋಂತಹ ನಿಟ್ಟಿನಲ್ಲಿ ಸಿಎಂ ಹಾಗೆ ರಾಜ್ಯದ ಶಾಸಕರು ಕಾಂಗ್ರೆಸ್ನ ಸಚಿವರು ಕೂಡ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ಜಾತಿ ಗಣತಿ ವಿಚಾರದ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಕೆಲ ಶಾಸಕರೇ ಕೂಡ ಈ ಜಾತಿ ಗಣತಿಯನ್ನ ಒಪ್ತಾ ಇಲ್ಲ. ಯಾವ ಮಾನದಂಡವನ್ನ, ಯಾವ ಅಂಕಿಅಂಶವನ್ನ ಆಧಾರವಾಗಿಟ್ಕೊಂಡು ಜಾತಿ ಗಣತಿಯನ್ನ ರೆಡಿ ಮಾಡಲಾಗಿದೆ, ಆ ಒಂದು ವರದಿಯನ್ನ ತಯಾರು ಮಾಡಲಾಗಿದೆ, ಅದು ಚರ್ಚೆಯಾದ ನಂತರ ಇದು ಎಷ್ಟು ಮಟ್ಟಿಗೆ ಸರಿ, ಇದು ಎಷ್ಟು ಮಟ್ಟಿಗೆ ಸರಿ ಇಲ್ಲ, ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಅದಾದ ನಂತರ ಅದನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳಿ ರಾಜ್ಯದ ಕಾಂಗ್ರೆಸ್ ಶಾಸಕರು ಸಚಿವರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಬಂಡಪ್ಪ ಕಾಶಪ್ಪನವರು ಕೂಡ ಸರ್ಕಾರಕ್ಕೆ ಒಂದು ಚಿಂತಿಸುವಂತ ಅಗತ್ಯ ಇಲ್ಲ, ಜಾತಿ ಗಣತಿಯನ್ನ ಜಾರಿಗೆ ತರಬಹುದಾಗಿದೆ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಎಸ್ ಇನ್ನು ಈ ವಿಚಾರದ ಬಗ್ಗೆ ಶಾಸಕ ಬಂಡಪ್ಪ ಕಾಶಪ್ಪನವರು ಏನ್ ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ. ಜಾತಿ ಗಣತಿ ಬಗ್ಗೆದಾಗ ಎಲ್ಲರೂ ಮಾತಾಡ್ತಾ ಇದ್ದೀರಿ, ನಾವರ ಮೊದಲು ಹೇಳಿದೀವಿ ಇದು ಮೊದಲು ಇಡ್ರಿ ಅಂತೇಳಿ. ರಾಹುಲ್ ಗಾಂಧಿಯವರು ಇಡೀ ದೇಶದ ಸಬ್ಜೆಕ್ಟ್ ಇದೆ ಹೇಳಿ ದೀಡರ್ಸ್ಬೇಕಾಯ್ದು ಸರ್ಕಾರ ಬಂದು ಇದಕ್ಕೆ ಇನ್ನೂ ಚಿಂತೆ ಮಾಡೋಂಥ ಸಬ್ಜೆಕ್ಟ್ ಆಯ್ದು. ಹಾಂ ಹೇಳಿ, ರಾಹುಲ್ ಗಾಂಧಿಯವರಿಗಾಗಾರ ಏನಾರ ಕಿಂಚಿತ್ತು ಅವ್ರ ಪ್ರಣಾಳಿಕೆ ಮೇಲೆ, ಅವ್ರ ಅಂದಿನ ಮಾತು ಮೇಲೆ ವಿತಿನ್ 24 hours ಮಾಡ್ರಿ ಇದು. ನಾ ಅದಕ್ಕೆ ಹೇಳಿದೆ, ರಾಹುಲ್ ಗಾಂಧಿಯವರು ಶುರು ಹಿಡಿದೇ ಹೇಳ್ತಾರಲ್ಲ ಯಾವುದು ಜಾತಿ ಗಣತಿ ನಾವು ಮಾಡಿಸ್ತೀವಿ ಇಡೀ ದೇಶದಲ್ಲೇ, ಇಲ್ಲಿ ಮಾಡಿಸಿದ್ದೆ ಅದೇ ಕೊಡ್ರಿ ಅಂತೇಳಿ ಮೊದಲೇ ಹೇಳಿದೀವಲ್ಲ, ಮತ್ತೆ ಈ ತನಕ ಯಾಕೆ ಇದು ಇಟ್ರಿ, ಈಗ ಕೊಡ್ತೀವಿ ಅಂತ ಯಾಕೆಲ್ಲ ಹತ್ತಿರಿ, ಕೊಡ್ರಿ 24 hours ಒಳಗಡೆ ಕೊಡ್ರಿ. ರಾಜು ಕಾಗೇರಿ ಎಲ್ಲ ಎಲ್ಲರ ಬಳಿ ಅಸಮಾಧಾನ ಇದೆ, ಯಾಕಂದ್ರೆ ಯಾವುದೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ.
ಜೀರೋ ಡೆವಲಪ್ಮೆಂಟ್. ಈಗ ನಂಬಲೇ ಹೇಳ್ತಾರೆ ಅವರು ಬಂದರು ಗುಲ್ಬರ್ಗದಾಗ ನಾವು ಕ್ಯಾಬಿನೆಟು ಮಾಡಿದ್ದೀವಿ ಅಂತ ಹೇಳಿದ್ರು, 5,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇವತ್ತು 5,000 ಕೋಟಿದಲ್ಲಿ ಇವತ್ತಿನವರೆಗೆ ಎಷ್ಟು ಶಂಕುಸ್ಥಾಪನೆ ಹಾಕಿ ಕೆಲಸಗಳು ಚಾಲು ಆಗ್ಯಾವೆ ಹೇಳ್ರಿ. ಹಾಂ, ಇನ್ನೂ ಟೆಂಡರ್ ಹಂತದಲ್ಲೇ ಇದೆ, ಇನ್ನೂ ಪ್ಲ್ಯಾನಿಂಗ್ ಹಂತದಲ್ಲೇ ಇದೆ. ಹಾಗಾಗಿ ಅವ್ರವ್ರ ಶಾಸಕರೇ ಇನ್ನೂ ಈಗ ಒಬ್ಬರು ಹೇಳ್ಯಾರ ಇನ್ನು ಲೈನ್ ಹತ್ತದ ಇದು ಅಸಮಾಧಾನ ಇದ್ದಿಂದು ಒಂದಿನ ಬಸ್ಟ್ ಆಗ್ತದ, ಅವತ್ತು ಮತ್ತೊಂದು ಹೊಸ ಇತಿಹಾಸ ಕ್ರಿಯೇಟ್.